ಮತ್ತೆ ಆಪರೇಷನ್ ಕಮಲ ಮಾಡೋದಕ್ಕೆ ಬಿಜೆಪಿ ನಾಯಕರು ಸಜ್ಜಾಗ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಒಂದು ಮೀಟಿಂಗ್ ಆಗಿದೆ, ಆ ಮಹಾರಾಷ್ಟ್ರದಲ್ಲಿ ನಡೆದಂತಹ ಮೀಟಿಂಗ್ಗೆ ರಾಜ್ಯದಿಂದಲೇ ಒಂದಷ್ಟು ಜನ ಕಾಂಗ್ರೆಸ್ ಶಾಸಕರು ಹೋಗಿದ್ದಾರೆ, ಫಡ್ನವೀಸ್ ಮೀಟಿಂಗ್ ಮಾಡಿದ್ದಾರೆ ನೇತೃತ್ವ ವಹಿಸಿ ಅನ್ನುವಂತಹದ್ದು ಸರ್ಕಾರಕ್ಕೆ ಮಾಹಿತಿ ಸಿಕ್ಕಿದೆ ಗುಪ್ತಚರ ಇಲಾಖೆಯಿಂದ. ನೋಡ್ರಿ, ನಮ್ಗೆ ನಾನೇನು ಡಿಸ್ಕ್ಲೋಸ್ ಮಾಡಕ್ ಇಷ್ಟ ಇಲ್ಲ. ಒಬ್ಬ ಎಂಎಲ್ಎನು ಕರ್ಕೊಳಕ್ಕೆ ಅವ್ರು ಕೇಳ ಆಗಲ್ಲ, ಅವ್ರಿಗೆ ಗೊತ್ತಿದೆ ವಿಫಲ ಅಂತ. ಎಲೆಕ್ಷನ್ ಮುಂಚಿತವಾಗಿ ಒಂದು ಗೊಂದಲ ಮಾಡಬೇಕು ಅಂತ ಒಂದು ನ್ಯೂಸ್, ಯಾಕೆಂದ್ರೆ ಅವ್ರ ಪಾರ್ಟಿದು ಬಹಳ ಪರಿಸ್ಥಿತಿ, ಅವರ ನಾಯಕತ್ವದ ಪರಿಸ್ಥಿತಿ ಇನ್ನ ಒಂದು ತೀರ್ಮಾನ ಮಾಡಕ್ ಅವ್ರ ಕೇಳ ಆಗ್ತಾ ಇಲ್ಲ. ಅದಕ್ಕೆ ಸುಮ್ಮನೆ ಅದನ್ನ ಹೇಳ್ಕೊಳಕಾಗಲ್ಲ. ಸುಮ್ಮನೆ ನಮ್ಮ ಪಾರ್ಟಿ ಯಾರ ಬರೋದು, ಯಾರನ್ನ ಭೇಟಿ ಮಾಡ್ದಂಗೆ ಹೋಗೋದು ಬರೋದು, ಅವ್ರು ಬಂದಿರೋದು ಕೆಲಸಗಳಿಗೆ, ಕ್ಷೇತ್ರದ ಕೆಲಸಗಳಿಗೆ, ಬೇರೆ ಕುಶ ವಿಚಾರಿಸೋಕ್ಕೆ. ಈಚೆ ಬಂದ್ಬಿಟ್ಟು ನಾ ರಾಜಕೀಯಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಕೆಲವರು ಮಾರ್ಕೆಟ್ ಅಲ್ಲಿ ಇರಬೇಕು ಅಂತ ಕೆಲವರು ಏನೋ ಅವರ ಅಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾತಾಡಿದ್ರಲ್ಲ ಅದೆಲ್ಲ ಅಂದ್ರೆ ಮಹಾರಾಷ್ಟ್ರದಲ್ಲಿ ಮೀಟಿಂಗ್ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ, ರಾಜ್ಯದ ನಾಯಕರು ಹೋಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ನಾನ್ ಐ ಆಮ್ ಟೆಲಿಂಗ್ ಯು 100 ಥಿಂಗ್ಸ್ ಕಾಂಗ್ರೆಸ್ ಪಾರ್ಟಿ ವಿಲ್ ಡೈಜೆಸ್ಟ್ ಆಗಿದೆ, ಸಭೆಗಳಾಗಿದೆ, ಅದೆಲ್ಲ ನಾನು ಯಾಕೆ ಕೇಳಕ್ಕೋಲಿ, ನನಗೇನು ಬೇಕದು. ಸಿ, 100 ಮಾಡಿರ್ಲಿ 100 ಮಾಡದೇ ಇರಲಿ, ನಮ್ಗೆಲ್ಲ ಮೂಮೆಂಟ್ಸು ಗೊತ್ತಿದೆ. ಪಾಪ ಬಿಜೆಪಿ ಲೀಡರ್ಗಳು ಅವ್ರವ್ರ ಕಷ್ಟದಲ್ಲಿ ಅವರಿದ್ದಾರೆ. ಈ ಕೆಲವರೇನು ಅನ್ಎಂಪ್ಲಾಯ್ಡ್ ಇದಾರಲ್ಲ, ಚಪ್ಲಕ್ಕೆ ಕೆಲವರು ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಕೆಲವರು ಯಾರು ಮಾತಾಡಿದ್ದಾರೆ ಅವರೆಲ್ಲ ಬಂದು ನಮ್ಗೆ ಹೇಳಿದ್ದಾರೆ. ಓದೋರಿಲ್ಲ, ಯಾರು ಹೋಗಿಲ್ಲ, ಅವ್ರ ಹತ್ರ ಕುಡಿಕೊಂಡು ಹೋಗಿದ್ದಾರೆ. ಕೆಲವರು ಅವ್ರ ಹತ್ರ ಕುಡಿಕೊಂಡು ಸುಮ್ಮನೆ ಏಜೆಂಟ್ಗಳು, ಮೊದಲಿಂದ ಏಜೆಂಟ್ ಕೆಲಸ ಮಾಡ್ತಿರಲ್ಲ ಅವ್ರು ಮಾಡ್ತಾ ಇದಾರೆ. ನಮ್ ಟೀಮ್ ಯಾರಿಲ್ಲ, ನಮ್ಮಲ್ಲಿ ಓದೋರು ಯಾರೋ ಒಬ್ರೆ ಆ ಕೆಲಸ ಮಾಡ್ತಾರೆ. ಒಟ್ಟಿಗೆ ಪ್ರಯತ್ನ ಮಾಡ್ತಿದ್ದಾರೆ ಬಿಜೆಪಿ ಬಿಡಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.